ನಮಸ್ತೆ ಫ್ರೆಂಡ್ಸ್, ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವಂತಹ ಇಡ್ಲಿ ಹಿಟ್ಟಲ್ಲಿ ಉಪಯೋಗಿಸ್ಕೊಂಡು ಒಂದು ಹೊಸ ರೆಸಿಪಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನೋಡಿ, ಇದಕ್ಕೋಸ್ಕರ ಬೇಕಾಗಿರೋದು 1 ಕಪ್ಪಿನಷ್ಟು ಇಡ್ಲಿ ಹಿಟ್ಟಾಗಿರ್ಬೇಕು, ಅಂದರೆ ನೀರಾಗಿರಬಾರ್ದು ಹಿಟ್ಟು, ಸ್ವಲ್ಪ ದಪ್ಪನೇ ಇರಬೇಕು. ಜಾಸ್ತಿ ನೀರಾದರೆ ಇದು ಕರೆಕ್ಟ್ ಬರಲ್ಲ, ಆದ ಕಾರಣ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಉಪ್ಪು ಇಲ್ಲ ಅಂದರೆ ನೀವು ಹಾಕ್ಕೊಳ್ಳಿ. ಬೇಕಿಂಗ್ ಸೋಡಾನು ಬೇಕಿದ್ರೆ ಹಾಕ್ಬೋದು, ನಾನು ಇಲ್ಲಿ ಹಾಕ್ತಾ ಇಲ್ಲ. ನೆಕ್ಸ್ಟು ಸ್ವಲ್ಪ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಡಿ. ಅದಕ್ಕೆ ನೋಡಿ, ನಾವು ತರಕಾರಿ ಎಲ್ಲ ಗ್ರೇಟ್ ಮಾಡ್ತೀವಲ್ವ, ತುರಿತೀವಲ್ವ, ಅದು ತಗೊಂಡಿದ್ದೀನಿ. ಅದರ ಹಿಂಬದಿ ನಮಗೆ ಬೇಕು, ಮುಂಬದಿ ಅಲ್ಲ, ಅದರ ಹಿಂಬದಿ ಇದೆಯಲ್ವ, ಅದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಅದರ ಮೇಲೆ ನಾವು ಇಲ್ಲಿ ರೆಡಿ ಮಾಡಿರುವ ಹಿಟ್ಟನ್ನು ಹಾಕ್ಬಿಟ್ಟು ಇಲ್ಲಿ ಇಡ್ಲಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಬೂಂದಿ ರೆಡಿ ಮಾಡಬೇಕು. ನೋಡಿ, ಇದಿವಾಗ ಸಣ್ಣ ಬೂಂದಿ, ನಿಮಗೆ ದೊಡ್ಡ ದೊಡ್ಡ ಸ್ವಲ್ಪ ಬೂಂದಿ ಬೇಕಿದ್ರೆ ಸ್ಪೂನಲ್ಲಿ ಹಿಟ್ಟು ಹಾಕ್ಬಿಟ್ಟು ಆ ರೀತಿಯೂ ಮಾಡ್ಬೋದು, ನಿಮ್ಮ ಚಾಯ್ಸ್ ಯಾವ ರೀತಿ ಬೇಕಿದ್ರೂ ಮಾಡ್ಬೋದು. ನೋಡಿ, ಎಲ್ಲ ಕೂಡ ಇದೇ ರೀತಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು, ಎರಡು ಬದಿ ಕೂಡ ಫ್ರೈ ಮಾಡಬೇಕು. ನಾನು ಇಲ್ಲಿ ಬೇಕಿಂಗ್ ಸೋಡಾ ಆ ರೀತಿ ಏನು ಹಾಕ್ಕೊಂಡಿಲ್ಲ, ಹಾಕಿದರೆ ಸ್ವಲ್ಪ ಉಬ್ಬಿ ಬರುತ್ತೆ ಅದು. ನೋಡಿ, ಇನ್ನು ಇದನ್ನು ತಿರುಗಿಸಿ ಹಾಕ್ಬಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಇದನ್ನು ಫ್ರೈ ಮಾಡಬೇಕು, ಅಂದರೆ ಗರಿ ಗರಿ ಇರಬೇಕು, ಸಾಫ್ಟ್ ಆಗಿ ಇರಬಾರ್ದು. ನೋಡಿ, ಈ ರೀತಿ ಆಗಿದೆ, ಇಷ್ಟಾದರೆ ಸಾಕು. ಇನ್ನು ಇದನ್ನು ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಕೂಡ ಮಾಡಬೇಕು. ನೋಡಿ, ಇದನ್ನೆಲ್ಲ ಕೂಡ ಇಷ್ಟು ಈ ಕಲರಲ್ಲಿ ಬರಬೇಕು, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಇದೀವಾಗ ಸಣ್ಣ ಸಣ್ಣ ಬೂಂದಿ ನಮಗೆ ಸಿಗೋದು ಈ ರೀತಿ. ಆದರೆ ನಿಮಗೆ ಸಣ್ಣಕ್ಕೆ ಬೇಕಿದ್ರೆ ಇದೇ ರೀತಿ ಫಾಲೋ ಮಾಡ್ಬೋದು, ದೊಡ್ಡಕ್ಕೆ ಬೇಕಿದ್ರೆ ಸ್ವಲ್ಪ ಸ್ಪೂನಲ್ಲಿ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಆಮೇಲೆ ನೋಡಿ, ನಾವು ಈ ರೀತಿ ರೌಂಡ್ ಮಾಡ್ತಾ ಇದ್ದದ್ದು ಮೇಲಿಂದ ಬೀಳುತ್ತೆ ಅಲ್ವಾ, ಆವಾಗ ನೋಡಿ ಸ್ವಲ್ಪ ದೊಡ್ಡಕ್ಕೆ ಸಿಗುತ್ತೆ ನಮಗೆ. ಹಾಗೆ ಬಿಟ್ಟರೆ ನಿಧಾನಕ್ಕೆ ಬರುತ್ತೆ. ಯಾವ ಮೆಥಡ್ ಬೇಕಿರೋ ಮಾಡ್ಬೋದು, ದೊಡ್ಡ ದೊಡ್ಡ ಬೂಂದಿ, ಸಣ್ಣ ಸಣ್ಣ ಬೂಂದಿ, ಯಾವ ಬೂಂದಿ ಬೇಕಿದ್ರೂ ನಿಮಗೆ ರೆಡಿ ಮಾಡ್ಬೋದು. ನೋಡಿ, ಎಲ್ಲ ಹಿಟ್ಟು ಕೂಡ ಅದೇ ರೀತಿ ಮಾಡಿಬಿಟ್ಟು ಇದೇ ಮೆಥಡಲ್ಲಿ ಎಲ್ಲ ಕೂಡ ಬೂಂದಿ ರೆಡಿ ಮಾಡಬೇಕು. ನೋಡಿ, ಇದು ಕೂಡ ರೆಡಿ ಆಗಿದ್ದು. ಇವಾಗ ಒಟ್ಟಿಗೆ ಇದೆ, ಇದನ್ನು ಮುಟ್ಟುವಾಗ ಎಲ್ಲ ಕೂಡ ಸಪ್ರೇಟ್ ಆಗುತ್ತೆ. ಇದೇ ರೀತಿ ಎಲ್ಲ ಬೂಂದಿ ಕೂಡ ರೆಡಿ ಮಾಡಿ ತರ್ತೀನಿ ನಾನು. ಇವಾಗ ಬೂಂದಿ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು 1/2 ಕಪ್ಪು ತುರಿದಿಟ್ಕೊಂಡಿರುವಂಥ ಬೆಲ್ಲ, ಅದಕ್ಕೆ 1 ಟೇಬಲ್ಸ್ಪೂನ್ನಷ್ಟು ನೀರು, ಇಷ್ಟೇ ಸಾಕು. ಇನ್ನು ಇದನ್ನು ಪಾಕ ಮಾಡಬೇಕು. ಪಾಕ ಅಂದರೆ ಗಟ್ಟಿ ಪಾಕ ಅಲ್ಲ, ನಾನು ತೋರಿಸ್ತೀನಿ. ನೋಡಿ, ಇವಾಗ ಮೆಲ್ಟ್ ಆಗಿದೆ. ಇದನ್ನು ನೀರಿಗೆ ಹಾಕ್ಬಿಟ್ಟು ನೋಡುವಾಗ ಒಂಥರ ಜೆಲ್ಲಿ ಟೈಪಲ್ಲಿ ಬರಬೇಕು. ನೋಡಿ, ಈ ಟೈಪಲ್ಲಿ ಬರಬೇಕು. ಹಾಗೆ ಅಷ್ಟಾದರೆ ಸಾಕು, ಗಟ್ಟಿ ಆಗಬಾರ್ದು. ಚಿಕ್ಕಿ ಎಲ್ಲ ಮಾಡೋ ಗಟ್ಟಿ ಮಾಡ್ತೀವಲ್ವ, ಅದು ಬೇಡ. ಅದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವ ಬೂಂದಿ ಎಲ್ಲ ಕೂಡ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಫುಲ್ಲಾಗಿ ಮಿಕ್ಸ್ ಆದಮೇಲೆ ನಾವು ಸ್ಟವ್ ಆಫ್ ಮಾಡಬೇಕು. ನೋಡಿ, ಇವಾಗ ಮಿಕ್ಸ್ ಆಗಿದೆ, ಇನ್ನು ನಮಗೆ ಸ್ಟವ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಬಿಡಬೇಡಿ, ಪುನಃ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಆ ಪಾಕ ಎಲ್ಲ ಇದಕ್ಕೆ ಸೆಟ್ ಆಗಿ ಸಿಗಬೇಕು. ನೋಡಿ, ಇವಾಗ ಫುಲ್ಲಾಗಿ ಸೆಟ್ ಆಗಿ ಬಂದಿದೆ. ಇಷ್ಟಾದರೆ ಸಾಕು, ನಮ್ಮ ಒಂದು ಇಡ್ಲಿ ಹಿಟ್ಟಲ್ಲಿ ಮಾಡಿರುವಂತಹ, ಅದು ಹೆಲ್ದಿ ಆಗಿರುವಂತಹ, ಸಕ್ಕರೆ ಅಲ್ಲ ಬೆಲ್ಲ ಉಪಯೋಗಿಸಿ ಮಾಡಿರುವಂತಹ ಸ್ವೀಟ್ ಬೂಂದಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಅದ್ಭುತವಾಗಿರುವಂಥ ರೆಸಿಪಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಇನ್ನೊಂದು ವೆರೈಟಿ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.